హలో సార్, ఈ యుయుసిఎంఎస్ కర్ణాటక gov.in ఈ వెబ్సైట్ పోర్టల్ యూజర్ ఐడిన నీవు ఇడబేకు. yuucms.karnataka.gov.in ಅಂತಕ್ಕಂತದನ್ನು ನೀವು ಇಲ್ಲಿ ಎಂಟರ್ ಮಾಡಿಬಿಟ್ಟು ಕ್ಲಿಕ್ ಮಾಡಿದ್ರೆ ಈ ಒಂದು ಲಾಗಿನ್ ಪೇಜ್ಗೆ ನಿಮಗೆ ಕರ್ಕೊಂಬರುತ್ತೆ. ಸೊ ಈ ಒಂದು ಲಾಗಿನ್ ಪೇಜಲ್ಲಿ ನೀವು ಇಲ್ಲಿ ಮಾಡಬೇಕಾಗಿರ್ತಕ್ಕಂಥದ್ದು ನಾಲ್ಕು ಯೂಸರ್ಸ್ ಇಲ್ಲಿದ್ದಾರೆ. ಒಬ್ಬನು ಸ್ಟೇಟ್ ಅಡ್ಮಿನ್ ಅಂತ, ಇನ್ನೊಂದು ಯೂನಿವರ್ಸಿಟಿ ಅಂತ, ಇನ್ನೊಂದು ಕಾಲೇಜ್ ಅಂತ, ಇನ್ನೊಂದು ಸ್ಟೂಡೆಂಟ್ ಅಂತ. ಬಟ್ ಸ್ಟೇಟ್ ಅಡ್ಮಿನ್ ಅನ್ನ ಯುಯುಸಿಎಂಎಸ್ ಬೆಂಗಳೂರು ಆಫೀಸ್ ಅನ್ನ ಡೀಲ್ ಮಾಡುತ್ತೆ. ಯೂನಿವರ್ಸಿಟಿ ಅಡ್ಮಿನ್ ಬಂದ್ಬಿಟ್ಟು ದಾವಣಗೆರೆ ಯೂನಿವರ್ಸಿಟಿನಲ್ಲಿ ವರ್ಕ್ ಆಗ್ತಕ್ಕಂಥದ್ದು. ಸೊ ನಿಮಗೆ ಕಳಿಸಿರ್ತಕ್ಕಂತ ನಮ್ಮ ಕ್ರೆಡೆನ್ಶಿಯಲ್ಸ್ಗಳು ನಿಮ್ಮ ಕಾಲೇಜ್ಗೆ ಬಿಲಂಗ್ಸ್ ಆಗಿರತಕ್ಕಂತ ಈ ರೇಡಿಯೇಟ್ ಬಟನ್ ಅಲ್ಲಿ ಇಲ್ಲಿ ಅಬ್ಸರ್ವ್ ಮಾಡಿ ಇಲ್ಲಿದೆ, ಇದು ಇಲ್ಲಿ ಬರಬೇಕು. ಹಂಗಂದಾಗ ಮಾತ್ರ ನಿಮ್ಮ ಕಳಿಸಿರ್ತಕ್ಕಂತ ಮೇಲ್ ಅಲ್ಲಿ ಕಳಿಸಿರ್ತಕ್ಕಂಥ ಇನ್ಫಾರ್ಮೇಶನ್, ಯೂಸರ್ ನೇಮು ಮತ್ತು ಪಾಸ್ವರ್ಡ್ ಅನ್ನ ಪ್ರಾಪರ್ ನೀವು ಇದನ್ನ ಸೆಲೆಕ್ಟ್ ಮಾಡಿ ಓಡೋದು ಮತ್ತು ಕ್ಯಾಪ್ಚರ್ನ ಇಲ್ಲಿ ಎಂಟರ್ ಮಾಡಬೇಕು. 1 2 5 8 9 ಇದ್ರ ಕ್ಯಾಪ್ಚರ್ ಇದಿದೆ. ಪ್ರತಿ ಸಲನೂ ಕ್ಯಾಪ್ಚರ್ ಚೇಂಜ್ ಆಗುತ್ತೆ. ಸೊ ಇದನ್ನ ಹಾಕಿಬಿಟ್ಟು ನೀವು ಇಲ್ಲಿ ಸಬ್ಮಿಟ್ ಅಂತ ಓಡಿದ್ರೆ ನಿಮ್ಮ ಕಾಲೇಜ್ ಪೋರ್ಟಲ್ಗೆ ಅದು ರೀಡೈರೆಕ್ಟ್ ಮಾಡುತ್ತೆ. ಸೊ ನಿಮ್ಮ ಕಾಲೇಜ್ ಪೋರ್ಟಲ್ಗೆ ಅದು ರೀಡೈರೆಕ್ಟ್ ಮಾಡಿದಾಗ ನಿಮಗೆ ಮೇಜರ್ ಆಗಿ ಕಾಣತಕ್ಕಂಥದ್ದು ನಾಲ್ಕು ಪಾಯಿಂಟ್ಸ್ ಕಾಣುತ್ತೆ. ಸ್ಟೆಪ್ 1 ಅಂಡ್ ಸ್ಟೆಪ್ 2 ಅಂಡ್ ಸ್ಟೆಪ್ 3 ಅಂಡ್ ಸ್ಟೆಪ್ 4. ಸೊ ಇದು 1 ಬೈ 1 ನೀವು ಫಿಲ್ ಮಾಡ್ಕೊಂತ ಬರಬೇಕಾಗುತ್ತೆ. ಸೊ ನಾವು ಸ್ಟೆಪ್ 1 ಅನ್ನ ಪ್ರಾಪರ್ ಆಗಿ ನೋಡೋದಾದ್ರೆ ವಿವಿಧ ಪ್ರೋಗ್ರಾಮ್ ಅಂಡ್ ಡಿಸಿಪ್ಲೈನ್ ವೈಸ್ ಅಪ್ರೂವ್ ಇಂಟೇಕ್ ಅಂತ ಇದೆ. ಇದನ್ನ ನಾವು ಕ್ಲಿಕ್ ಮಾಡಿದಾಗ ನೀವು ಇಲ್ಲಿ ಅಬ್ಸರ್ವ್ ಮಾಡಬೇಕಾಗುತ್ತೆ. ಏನನ್ನು ಅಬ್ಸರ್ವ್ ಮಾಡಬೇಕಾಗುತ್ತೆ ಅಂದ್ರೆ, ಮುಂಚೆ ನಿಮಗೆ ಡಿಸಿಪ್ಲೈನ್ ಯಾವ ತರ ಇತ್ತು ಅಂದ್ರೆ ಬ್ಯಾಚುಲರ್ ಆಫ್ ಆರ್ಟ್ಸ್ ಅಲ್ಲಿ HEP HPSC ಈ ತರ ಇರ್ತಕ್ಕಂಥದನ್ನ ಇವಾಗ ಏನ್ ಮಾಡಿದ್ದಾರೆ, ಎಚ್ ನ ಸಪರೇಟು, ಇ ನ ಸಪರೇಟು, ಪಿ ನ ಸಪರೇಟು ಅಪ್ರೂವಲ್ ನ ಕೊಟ್ಟಿದ್ದಾರೆ. ನಾವು ಆಲ್ರೆಡಿ ಹೇಳಿದ ಹಾಗೆ ಹೆಚ್ಚು ಒಂದು ವೇಳೆ ನಿಮಗೆ 100 ಸೀಟ್ ಇದ್ರೆ ಅದರ ಕೋರು 70 ಇರುತ್ತೆ, ಎಲೆಕ್ಟಿವ್ ಬಂದ್ಬಿಟ್ಟು 50 ಇರುತ್ತೆ. ಈ ರೀತಿಯಾಗಿ ಅವರು ಸ್ಪ್ಲಿಟ್ ಮಾಡಿರ್ತಾರೆ. ನೀವಿಲ್ಲಿ ಏನ್ ಮಾಡಬೇಕಂದ್ರೆ ನಿಮ್ಮ ಹಳೆ ಅಪ್ರೂವಲ್ ಅನ್ನ ಒಂದ್ಸರಿ ಚೆಕ್ ಮಾಡಿ ಆ ತರ ಇದು ಮಾಡಿಫೈಡ್ ಆಗಿದೆಯಾ ಇಲ್ಲ ಅಂತಕ್ಕಂಥದನ್ನ ಒಂದ್ಸರಿ ಕ್ರಾಸ್ ವೆರಿಫೈ ಮಾಡಿ. ಅದು ಆಬ್ವಿಯಸ್ಲಿ ಅದರಂತೆನೆ ಮಾಡಿಫೈಡ್ ಆಗಿರುತ್ತೆ, ಅದ್ರ ಬಗ್ಗೆ ತೊಂದರೆ ಇಲ್ಲ ಸರ್. ಆದ್ರೂ ಒಂದ್ಸರಿ ಕ್ರಾಸ್ ವೆರಿಫೈ ಮಾಡಿ. ಇದರಲ್ಲಿ ನಿಮಗೆ ಏನಾದ್ರೂ ನಿಮ್ಮ ಕ್ಲಾಸ್ ಅಲ್ಲಿ ಇದ್ದಂತೆ, ನಿಮ್ಮ ಹಳೆ ಮಾಡೆಲ್ ಅಲ್ಲಿ ಇದ್ದಂತೆ ಅಪ್ರೂವಲ್ ಆಗಿಲ್ಲ, ಬೇರೆ ತರ ಆಗಿತ್ತು ಅಂದ್ರೆ ಇದನ್ನ ನೀವು ನಮ್ಮ ಅಕಾಡೆಮಿಕ್ ಸೆಕ್ಷನ್ ಗಮನಕ್ಕೆ ತರಬೇಕಾಗತ್ತೆ. ತಂದ್ಬಿಟ್ಟು ಅವರಿಂದ ನೀವು ಮಾಡಿಫಿಕೇಶನ್ ಮಾಡಿಸ್ಕೊಬೇಕಾಗತ್ತೆ ಸರ್. ಸೊ ಇದು ಒಂದು. ಸೊ ಇಲ್ಲಿ ಎಕನಾಮಿಕ್ಸ್ ಅಂತಕ್ಕಂಥದ್ದು ಇತ್ತು. ಎಕನಾಮಿಕ್ಸ್ ಮುಂಚೆ ಎಷ್ಟಿತ್ತು, 42 ಅಂತಂದ್ರೆ, ಸೊ ಅರೌಂಡ್ 60 ಇರುತ್ತೆ. 60 ಇದ್ದಿರ್ತಕ್ಕಂಥದ್ದು 70% ಕನ್ವರ್ಟ್ ಆಗಿರುತ್ತೆ, ಅಂದ್ರೆ 42 ಬಂತು. ಇದ್ರದ್ದು ಓಪನ್ ಎಲೆಕ್ಟಿವ್ ಎಷ್ಟಾಯ್ತು, 30. ಈ ರೀತಿಯ ಕನ್ವರ್ಷನ್ ಆಗಿರುತ್ತೆ ನಿಮಗೆ. ಸೊ ಇದನ್ನು ನೀವು ಅಬ್ಸರ್ವ್ ಮಾಡಬೇಕು. ಇದು ಪ್ರಾಪರ್ ಆಗಿ ಕನ್ವರ್ಷನ್ ಆಗಿರ್ತಕ್ಕಂಥದ್ದು ಪ್ರತಿ ಕಾಲೇಜಿಗೆ. ಸೊ ಇಲ್ಲಿ ನೆಕ್ಸ್ಟ್ ಅಂತ ಓದ್ಬೇಕು. ಇಲ್ಲಿ ನೀವು ರಿವರ್ಸ್ ಹೋಗ್ಬೇಕಂದ್ರೆ ಬ್ಯಾಕ್ ಬಟನ್ ಅನ್ನು ಪ್ರೆಸ್ ಮಾಡಿದ್ರೆ ಸಿಸ್ಟಮ್ ಮತ್ತೆ ಹೋಮ್ ಪೇಜ್ಗೆ ನೀವು ರಿಡೈರೆಕ್ಟ್ ಆಗ್ತೀರ. ಈ ಹೋಮ್ ಪೇಜ್ ಅಲ್ಲಿ ಸೆಟಪ್ ಸೀಟ್ ಅಲೋಕೇಶನ್ ಮೆಥಡ್ ವಿತ್ ಇಂಟೇಕ್ ಅಂತ ಇದೆ. ಅಂದ್ರೆ ನಿಮ್ಮ ಸೀಟ್ ಅನ್ನ ಯಾವ ರೀತಿ ಅಲೋಕೇಶನ್ ಮಾಡಕ್ಕೆ ನೀವು ಇಷ್ಟಪಡ್ತಾ ಇದ್ದೀರಾ ಅಂತ. ಸೊ ಇಲ್ಲಿ ನೀವು ಕ್ಲಿಕ್ ಮಾಡಿದಾಗ ಸೊ ಅಲೋಕೇಶನ್ ಟೈಪ್ ಅಂತಕ್ಕಂಥದ್ದು ಕೇಳುತ್ತೆ ಸರ್. ಅಂದ್ರೆ ಒಬ್ಬ ವ್ಯಕ್ತಿ ಬಂದಾಗ ನೀವು ಯಾವ ರೀತಿ ಅಲೋಕೇಶನ್ ಮಾಡ್ತೀವಿ ಅಂದ್ರೆ, ವಿದ್ಯಾರ್ಥಿಗಳು ನಿಮ್ಮಲ್ಲೆಲ್ಲ ಫಿಲ್ ಮಾಡ್ಬಿಡ್ತಾರೆ ಅಂತ ಅಂದ್ಕೊಳ್ಳಿ ಅಪ್ಲಿಕೇಶನ್ ಅನ್ನ. ಆ ಫಿಲ್ ಮಾಡಿದಾಗ ಡೈರೆಕ್ಟ್ ಅಡ್ಮಿಷನ್ ಆಗ್ಬೇಕಾ ಅಂದ್ರೆ, ಡೈರೆಕ್ಟ್ ಅಡ್ಮಿಷನ್ ಅಂದ್ರೆ ಫಸ್ಟ್ ಕಮ್ ಫಸ್ಟ್ ಸರ್ವ್ ಅಂತ. ಅಂದ್ರೆ ಒಬ್ಬ ವಿದ್ಯಾರ್ಥಿ ಅಪ್ಲೈ ಮಾಡಿದ ತಕ್ಷಣ ನಿಮ್ಮಲ್ಲಿ ಏನಾದ್ರೂ ಸೀಟ್ ಅವೈಲೇಬಲ್ ಇತ್ತಂದ್ರೆ ಅವನಿಗೆ ಸೀಟ್ ಆಟೋಮೆಟಿಕ್ ಆಗಿ ಸಿಕ್ಬಿಡುತ್ತೆ. ಇದನ್ನ ನಾವು ಡೈರೆಕ್ಟ್ ಅಡ್ಮಿಷನ್ ಅಂತ ಕರಿತೀವಿ. ಓಕೆನಾ ಸರ್. ನೆಕ್ಸ್ಟ್ ಇನ್ನೊಂದು ಬಂದ್ಬಿಟ್ಟು ಮ್ಯಾನುವಲ್ ಅಲೋಕೇಶನ್ ಅಂತ. ಮ್ಯಾನುವಲ್ ಅಲೋಕೇಶನ್ ಅನ್ನ ಕ್ಲಿಕ್ ಮಾಡಿದಾಗ ನೀವು ಆ ಸೀಟ್ ಅಪ್ರೂವಲ್ಗೆ ಪರ್ಮಿಷನ್ ಕೊಡಬೇಕಾಗುತ್ತೆ. ನೀವು ಪರ್ಮಿಷನ್ ಕೊಟ್ಟರಷ್ಟೇ ಅವನು ನಿಮ್ ಕಾಲೇಜಲ್ಲಿ ಜಾಯಿನ್ ಆಗ್ತಾನೆ. ಮೆರಿಟ್ ಕಮ್ ರಿಸರ್ವೇಶನ್ ಅಂತ ಇರುತ್ತೆ. ಮೆರಿಟ್ ಕಮ್ ರಿಸರ್ವೇಶನ್ ಅಂದ್ರೆ ಸ್ಟಿಲ್ ದ ಲಾಸ್ಟ್ ಡೇಟ್ ತಕ್ಕನ ಪ್ರತಿಯೊಬ್ಬರು ಅಪ್ಲಿಕೇಶನ್ ಅನ್ನ ಹಾಕ್ತಾರೆ. ಆ ಮೆರಿಟ್ ಕಮ್ ರಿಸರ್ವೇಶನ್ ಇಟ್ಟಾಗ ಲಾಸ್ಟ್ ಡೇಟ್ ಮುಗಿದಾದ್ಮೇಲೆ ಕಂಪ್ಯೂಟರ್ ಆಟೋಮೆಟಿಕ್ ಆಗಿ ಬೇಸ್ಡ್ ಆನ್ ಮೆರಿಟ್ ಬೇಸ್ಡ್ ಆನ್ ಕ್ಯಾಟಗರಿ ಅದು ಎಲ್ಲರಿಗೂ ಸೀಟ್ ಯಾರ್ಯಾರಿಗೆ ಅವೈಲೇಬಲ್ ಯಾರ್ಯಾರಿಗೆ ಪಾಸಿಬಲ್ ಸಿಕ್ಕಿದೆ ಅಂತಕ್ಕಂಥದನ್ನ ಕಳಿಸ್ಕೊಡುತ್ತೆ. ಸೊ ಬೆಟರ್ ಈ ಮೂರು ಆಪ್ಷನ್ ಅಲ್ಲಿ ಈ ಸಾರಿ ನೀವೇ ಎಂಟರ್ ಮಾಡ್ತಾ ಇರೋದ್ರಿಂದ ಸ್ಟೂಡೆಂಟ್ ಡೀಟೇಲ್ಸ್ ಅನ್ನ ಗೋ ಫಾರ್ ದ ಮ್ಯಾನುವಲ್ ಅಲೋಕೇಶನ್ಸ್. ಸೊ ಈ ರೀತಿಯಾಗಿ ಪ್ರತಿಯೊಂದು ಬ್ರಾಂಚ್ಗೂ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಡೈರೆಕ್ಟ್ ಅಡ್ಮಿಷನ್ ಅಂದ್ರೆ ಪ್ರತಿಯೊಂದು ಬ್ರಾಂಚ್ಗೆ ನೋಡಿ, ಬ್ಯಾಚುಲರ್ ಆಫ್ ಆರ್ಟ್ಸ್ ಇಂಗ್ಲಿಷ್ಗೂ ನೀವು ಮ್ಯಾನುವಲ್ ಅಲೋಕೇಶನ್ ಅಂತ. ಈ ರೀತಿಯಾಗಿ ಪ್ರತಿಯೊಂದಕ್ಕೂ ನೀವು ಸೆಲೆಕ್ಷನ್ ಮಾಡ್ಕೊಂಡು ಸೇವ್ ಅಂತ ಓದ್ಬೇಕಾಗುತ್ತೆ. ಸೇವ್ ಅಂತ ಓದಿದಾಗ ಈ ಎಲ್ಲಾ ಡೀಟೇಲ್ಸ್ಗಳು ಸೇವ್ ಆಗುತ್ತೆ ಸರ್. ನಾನು ಒಂದನ್ನ ತೋರಿಸ್ತೀನಿ ನೋಡಿ, ನಿಮಗೆ ಮ್ಯಾನುವಲ್ ಅಲೋಕೇಶನ್ ಗೊತ್ತಿರ್ತೀನಿ. ಇಲ್ಲಿ ಎಲ್ಲವನ್ನೂ ನಾನು ಮ್ಯಾನುವಲ್ ಅಲೋಕೇಶನ್ ಅಂತ ತಗೊಂಡಿದ್ದೀನಿ ಸರ್.
ಸೊ ಬೆಟರ್ ಗೋ ಫಾರ್ ಮ್ಯಾನುವಲ್ ಅಲೋಕೇಶನ್ ಸರ್. ನೆಕ್ಸ್ಟ್ ಇಂದ ಬೇಕಾದ್ರೆ ನೀವು ನೋಡಿ ಮೆರಿಟ್ ಕಮ್ ಅಂತಂದ್ರೆ ನಾನು ಆಲ್ರೆಡಿ ತಿಳಿಸಿದ ಹಾಗೆ ನಿಮಗೆ ಯಾರು ಜಾಸ್ತಿ ಮೆರಿಟ್ ಇರುತ್ತೋ ಅವರಿಗೆ ಸೀಟ್ ಹೋಗುತ್ತೆ. ಆನ್ ವಾಟ್ ಬೇಸಿಸ್? ಲಾಸ್ಟ್ ಡೇಟ್ ಮುಗಿದಾದ್ಮೇಲೆ ಕ್ಯಾಲ್ಕುಲೇಟ್ ಮಾಡ್ಕೊಳುತ್ತೆ. ಡೈರೆಕ್ಟ್ ಅಡ್ಮಿಷನ್ ಅಂದ್ರೆ ಅವ್ನು ಲಾಗಿನ್ ಆದ್ರೆ ಸಾಕು ಅವನಿಗೆ ಸೀಟ್ ಸಿಕ್ಬಿಡುತ್ತೆ. ಸೊ ಇಲ್ಲಿ ಸೇವ್ ಅಂತ ಒತ್ತೀನಿ. ಸೇವ್ ಅಂತ ಒತ್ತಿದ ತಕ್ಷಣ ಏನಾಯ್ತು ಸರ್, ಡಾಟಾ ಸೇವ್ಡ್ ಸಕ್ಸಸ್ಫುಲಿ ಒಂದು ಪಾಪ್ಅಪ್ ಬರುತ್ತೆ, ಮತ್ತೆ ಅದಕ್ಕೆ ಓಕೆ ಕ್ಲಿಕ್ ಮಾಡಿ ಅದು ಸೇವ್ ಆಗುತ್ತೆ. ನೋಡಿ ಪ್ರೀವಿಯಸ್ ಈ ರೀತಿ ಇತ್ತು, ಪ್ರೀವಿಯಸ್ ಈ ರೀತಿ ಅಂತಕ್ಕಂಥದ್ದು ನಿಮ್ದು ಅಲೋಕೇಶನ್ ಟೈಮ್ ಅಂತಕ್ಕಂಥದ್ದು ಸೆಟ್ ಮಾಡಿದ್ರಿ. ಸೊ ಅನ್ನೋದಾಯ್ತು. ಸೊ ಈ ಸೀಟ್ ಅಲೋಕೇಶನ್ ಯಾವ ಟೈಪ್ ಆಗಬೇಕು ಅಂತ ನೀವು ಮಾಡಾದ್ಮೇಲೆ ಮತ್ತೆ ಬ್ಯಾಕಿಗೆ ಬನ್ನಿ. ಸೊ ನೋಡಿ ಸರ್, ನಾವಿಲ್ಲಿ ಎರಡು ಕೆಲಸ ಮುಗಿದಿದೆ. ವ್ಯೂ ಪ್ರೋಗ್ರಾಮ್ ಡೀಟೇಲ್ಸ್ ವೈಸ್ ಅಪ್ರೂವ್ಡ್ ಇಂಟೇಕ್ ಆಗಿದೆ, ಸೆಟಪ್ ಸೀಟ್ ಅಲೋಕೇಶನ್ ಮೆಥಡ್ ಆಗಿದೆ, ಸೆಟಪ್ ಫೀ. ಈ ಸೆಟಪ್ ಫೀನಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ಏನನ್ನ ಅಂತಂದ್ರೆ ಸರ್, ಇದಕ್ಕಿಂತ ಮುಂಚೆ ಈ ಸೆಟಪ್ ಫೀ ಡೀಟೇಲ್ಸ್ ಗಿಂತ ಮುಂಚೆ ಸೆಟಪ್ ಬ್ಯಾಂಕ್ ಡೀಟೇಲ್ಸ್ ಅಂತ ಹೋಗಿ. ಈ ಸೆಟಪ್ ಬ್ಯಾಂಕ್ ಡೀಟೇಲ್ಸ್ ಅಲ್ಲಿ ನೀವು ಮಾಡಬೇಕಾಗಿರೋದು ಏನಪ್ಪ ಅಂದ್ರೆ, ನಿಮ್ಮ ಕಾಲೇಜಿನ ಇನ್ಫಾರ್ಮೇಶನ್ ಇಲ್ಲಿದೆ ಸರ್. ಇಲ್ಲಿ ನೀವು ಹುಡುಗರಿಂದ ಮುಂಚೆ ಏನ್ ಮಾಡ್ತಾ ಇದ್ರಿ, ಮ್ಯಾನುವಲ್ ಆಗಿ ಅಮೌಂಟ್ ಅನ್ನ ಇಸ್ಕಂತಾ ಇದ್ರಿ. ಆದ್ರೆ ಇಲ್ಲಿ ಇವಾಗ ಏನಾಗ್ತಾ ಇದೆ, ಅಮೌಂಟ್ ಅನ್ನ ಥ್ರೂ ಗೂಗಲ್ ಪೇ ಆಗ್ಬಹುದು, ಕ್ರೆಡಿಟ್ ಕಾರ್ಡ್ ಆಗ್ಬಹುದು, ಡೆಬಿಟ್ ಕಾರ್ಡ್ ಆಗ್ಬಹುದು, ಅಥವಾ ಆನ್ಲೈನ್ ಮುಖಾಂತರ ಅವ್ನು ನಿಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾನೆ. ಆ ಉದ್ದೇಶದಿಂದ ಇಲ್ಲಿ ನಿಮ್ಮ ಕಾಲೇಜ್ಗೆ ಸಂಬಂಧಪಟ್ಟ ಬ್ಯಾಂಕ್ ಡೀಟೇಲ್ಸ್ ಅನ್ನ ಕೊಡಬೇಕು, ಯೂನಿವರ್ಸಿಟಿದಲ್ಲ. ಸೊ ಬಹಳಷ್ಟು ಜನ ಈ ಕ್ವಶನ್ ಕೇಳಿದ್ರಿಂದ ನಾನು ಹೇಳ್ತಾ ಇದ್ದೀನಿ ಸರ್, ಈ ಬ್ಯಾಂಕ್ ಡೀಟೇಲ್ಸ್ ಬಂದ್ಬಿಟ್ಟು ತಮ್ಮ ಕಾಲೇಜಿಗೆ ಮ್ಯಾನುವಲ್ ಆಗಿ ಫೀಸ್ ಕಟ್ತಿದ್ರು. ಇನ್ ಸ್ಪೈಟ್ ಆಫ್ ದಟ್ ಅದ್ರ ಬದಲಾಗಿ ಅವರು ನಿಮ್ ಕಾಲೇಜಿಗೆ ದುಡ್ಡು ಕಟ್ಟಿದ್ದಾರೆ, ಬಟ್ ಬ್ಯಾಂಕಿಗೆ ಅಕೌಂಟ್ಗೆ ಹಾಕ್ತಾರೆ. ಸೊ ಅದಕ್ಕೆ ಅಡ್ಮಿಷನ್ಗೋಸ್ಕರ ಹಾಕ್ತಾ ಇದಾರೆ ಅವರು. ಸೊ ಯಾವ ಬ್ಯಾಂಕಿಗೆ ಹಾಕ್ತೀರಾ, ಅದು ಮೇ ಬಿ ಯಾವ್ದೋ ಒಂದು ಬ್ಯಾಂಕ್ ಆಗಿರ್ಬೋದು, SBI ಆಗಿರ್ಬೋದು. ಸೊ ಸೆಲೆಕ್ಟ್ ಮಾಡ್ಕೊಳ್ಳಿ ಸರ್, ಆ ಥರ ಒಂದು ಬ್ಯಾಂಕ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಅದು ಯಾವ ಬ್ರಾಂಚ್ ಅಲ್ಲಿ ಇದೆ ಅಂತಕ್ಕಂಥದ್ದು, ಅದರ IFSC ಕೋಡು ಮತ್ತು MICR ಕೋಡು ಆಟೋಮೆಟಿಕ್ ಆಗಿ ಪಾಪ್ಯುಲೇಟ್ ಆಗುತ್ತೆ. ಇಲ್ಲಿ ನೀವು ಮಾಡಬೇಕಾಗಿದ್ದು ಆ ಬ್ಯಾಂಕಿನ ಅಕೌಂಟ್ ನಂಬರು, ಮತ್ತೆ ಒಂದ್ ಸೆಕೆಂಡ್ ಅದೇ ಬ್ಯಾಂಕಿನ ಇನ್ನೊಂದ್ಸರಿ ಅಕೌಂಟ್ ನಂಬರ್ ಎರಡು ಸರಿ ಫಾರ್ ದ ಕನ್ಫರ್ಮೇಶನ್ ಪರ್ಪಸ್ ಎರಡು ಸರಿನು ಕರೆಕ್ಟ್ ಆಗಿ ಎಂಟರ್ ಮಾಡಬೇಕು ಅದೇ ನಂಬರ್ಸ್ ಗಳನ್ನ. ಮತ್ತೆ ಅಕೌಂಟ್ ಹೋಲ್ಡರ್ ನೇಮ್ ಅನ್ನ ಎಂಟರ್ ಮಾಡಿ ಆ ಬ್ಯಾಂಕಿಗೆ ಸಂಬಂಧಪಟ್ಟಂತ ಒಂದು ಚೆಕ್ ಲಿಸ್ಟ್ ಅನ್ನ ತಗೊಂಡು ಎರಡು ಕ್ರಾಸ್ ಗೆರೆನ ಹಾಕ್ಬಿಟ್ಟು, ಕ್ರಾಸ್ ಚೆಕ್ ಅಂತ ಏನ್ ಕರಿತೀವಲ್ಲ ಸರ್, ಎರಡು ಕಾಟ ಹಾಕ್ಬಿಟ್ಟು ಅದ್ರದ್ದು ಒಂದು ಫೋಟೋ ಸ್ಕ್ರೀನ್ ತಗೊಂಡ್ಬಿಟ್ಟು ಅದನ್ನ ಚೂಸ್ ಫೈಲ್ ನಿಮ್ಮ ಕಂಪ್ಯೂಟರ್ ಸೇವ್ ಮಾಡ್ಕೊಂಡ್ಬಿಟ್ಟು ಚೂಸ್ ಫೈಲ್ ಅಂತ ಹೊಡೆದ್ರೆ ಈ ತರ ಒಂದು ಲೊಕೇಶನ್ ಬರುತ್ತೆ. ಅಲ್ಲಿ ಸೇವ್ ಮಾಡಿದ್ರೆ ಆ ಲೊಕೇಶನ್ ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಓಪನ್ ಅಂತ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಇಲ್ಲಿ ಬರುತ್ತೆ ಸರ್. ಸೊ ಇವಾಗ ನೀವು ನೋಡ್ಬೋದು ಸರ್ ಇದನ್ನ ಹೇಗೆ ಅಂತಂದ್ರೆ, ಇಲ್ಲೊಂದು ನಾನು ಚಿತ್ರನ ತಗೊಂತೀನಿ, ಓಪನ್ ಅಂತ ಹೊಡಿತೀನಿ. ಸೊ ನೋಡಿ ಸರ್, ಇಲ್ಲಿ ಆ ಫೋಟೋ ಇಲ್ಲಿ ಅಪ್ಲೋಡ್ ಆಯ್ತು, ಇಲ್ಲಿ ಬಂದಿದೆ. ಸೊ ಇಲ್ಲಿ ನಾನು ಇವಾಗ ಸಬ್ಮಿಟ್ ಅಂತ ಹೊಡೆದ್ರೆ ಯಾವ್ದಾದ್ರು ನೀವು ಬಾಕ್ಸ್ ಬಿಟ್ಟಿದ್ರಿ ಅಂತಂದ್ರೆ ಇಲ್ಲಿ ನಿಮಗೆ ಎರರ್ ಮೆಸೇಜ್ ಪಾಸ್ ಮಾಡುತ್ತೆ. ಸೊ ಎಲ್ಲಾ ಇನ್ಫಾರ್ಮೇಶನ್ ಅನ್ನು ನೀವು ಫಿಲ್ ಮಾಡಿದ್ರೆ ಇಲ್ಲಿ ಎರರ್ ಮೆಸೇಜ್ ನಿಮಗೆ ಬರೋದಿಲ್ಲ, ಪ್ರಾಪರ್ ಆಗಿ ಸಬ್ಮಿಟ್ ಆಗುತ್ತೆ. ಒನ್ಸ್ ನಿಮಗೆ ಸಬ್ಮಿಟ್ ಮಾಡಿದ್ಮೇಲೆ ನೀವು ಮಾಡಿರ್ತಕ್ಕಂತ ಬ್ಯಾಂಕಿನ ಡೀಟೇಲ್ಸ್ ಇಲ್ಲಿ ಕೆಳಗಡೆ ವಿಸಿಬಲ್ ಇರುತ್ತೆ, ನೀವು ನೋಡ್ಕೋಬಹುದು ಯಾವ್ದನ್ನ ನೀವು ಅಪ್ಲೋಡ್ ಮಾಡಿದಿರಾ ಅಂತಂದು. ಸೊ ಈ ರೀತಿಯಾಗಿ ನೀವು ಫೀ ಎಡ್ ಅನ್ನ ಮಾಡಬೇಕಾಗುತ್ತೆ. ಇದು ಮೂರನೇ ಕೆಲಸ ಆಗಿರುತ್ತೆ ಸರ್, ಸೆಟಪ್ ಬ್ಯಾಂಕ್ ಡೀಟೇಲ್ಸ್ ಅಂತಕ್ಕಂಥದ್ದು ನಿಮಗೆ ಮೂರನೇ ಕೆಲಸ ಆಗಿರುತ್ತೆ. ನೆಕ್ಸ್ಟ್ ಸೆಟಪ್ ಫೀಸ್ ಅಂತ ಇದೆ. ಈ ಸೆಟಪ್ ಫೀಸ್ ನಲ್ಲಿ ನಿಮಗೆ ಇಲ್ಲಿ ಮೂರ್ ಇದೆ ಸರ್, ಅಬ್ಸರ್ವ್ ಮಾಡಿ. ಫೀ ಎಡ್ಡಿಂಗ್ ಮ್ಯಾಪ್, ಎಂಟರ್ ನ್ಯೂ ಫೀ, ಯೂನಿವರ್ಸಿಟಿ ಫೀ ಅಂತ. ಇದನ್ನ ನಾನು ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ ಸರ್.